ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸತ್ಕಾರ ಹಾಗೂ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ವೀಕ್ಷಕರೇ ನೋಡಿ, ಎಲ್ಲಾ ಚುನಾವಣೆ ಆಗಿ ಕರ್ನಾಟಕ ಸರ್ಕಾರಿ ರಾಜ್ಯ ನೌಕರರ ಸಂಘದ ಚುನಾವಣೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದ ಪಬ್ಲಿಕ್ ಶಾಲೆಯಲ್ಲಿ ಅತಿ ಶಾಂತಿಯುತವಾಗಿ ಮತದಾನ ನಡೆಯಿತು ಮತ್ತು ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರಾಯಭಾಗ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಅಭ್ಯರ್ಥಿಗಳಿಗೆ ಸತ್ಕರಿಸಿ ಪ್ರಮಾಣ ಪತ್ರ ನೀಡಲಾಯಿತು. ಈ ಚುನಾವಣೆಯಲ್ಲಿ ಒಟ್ಟು ಸ್ಥಾನ 26 ಇದ್ದು ಇದರಲ್ಲಿ 26 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾದರು ಮತ್ತು ಇನ್ನುಳಿದ 6 ಸ್ಥಾನ ಪ್ರಾಥಮಿಕ ವಿಭಾಗದಲ್ಲಿ 7 ಜನ ಅಭ್ಯರ್ಥಿಗಳು ಕಣದಲ್ಲಿ ಇದ್ದರೆ ಅದರಲ್ಲಿ 3 ಜನ ಅಭ್ಯರ್ಥಿಗಳು ಆಯ್ಕೆಯಾದರು. ಇದರಲ್ಲಿ ಒಟ್ಟು ಮತದಾರರ ಸಂಖ್ಯೆ 751, ಮತ ಚಲಾವಣೆಯಾಗಿದ್ದು 703. ಪ್ರಾಥಮಿಕ ವಿಭಾಗ SSA 7 ಜನ ಕದನದಲ್ಲಿ ಇದ್ರು. 145 ಮತದಾರರಿದ್ದು 143 ಜನ ಮತ ಚಲಾಯಿಸಿ 7 ಅಭ್ಯರ್ಥಿಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ರು. ತಾಲೂಕು ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ವಿಭಾಗ ಇದರಲ್ಲಿ 2 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರು. ಒಟ್ಟು 74 ಮತದಾರರಿದ್ದು 71 ಜನ ಮತ ಚಲಾಯಿಸಿದ್ರು. ಪಶು ಸಂಗೋಪನೆ ಇಲಾಖೆ 12 ಜನ ಮತದಾರರಿದ್ದು 2 ಅಭ್ಯರ್ಥಿಗಳು ಕಣದಲ್ಲಿ ಇದ್ದು ಒಬ್ಬರನ್ನ ಆಯ್ಕೆ ಮಾಡಿದ್ರು. ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರಾಯಭಾಗ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ DM ಜಕ್ಕಪ್ಪ ಗೋಳ, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ರಾಯಭಾಗ ಶ್ರೀನಿವಾಸ ಕಾಂಬಳೆ, ಚುನಾವಣಾ ಅಧಿಕಾರಿ ಹಾಗೂ ಡಾಕ್ಟರ್ SS ಪಾಟೀಲ್ ತಾಲೂಕು ವೈದ್ಯರು, ಚಲಾವಧಿ ಸರ್, ಮುಖ್ಯಪದರು, ಸಂಘದ ಅಧ್ಯಕ್ಷರು ರಾಯಭಾಗ, SM ಪಾಟೀಲ್, HL ಪೂಜಾರಿ ಸಂಘದ ಕಾರ್ಯದರ್ಶಿಗಳು ಅಭ್ಯರ್ಥಿಗಳಿಗೆ ಸತ್ಕರಿಸಿ ಪ್ರಮಾಣ ಪತ್ರ ವಿತರಿಸಿದರು. ಮತ್ತು ಚುನಾವಣೆ ನಡೆದು 4 ತಿಂಗಳಿಗೆ ಶಿಕ್ಷಣ ಪ್ರಾಥಮಿಕ ವಿಭಾಗದಲ್ಲಿ 3 ಜನರು ವಿಜೇತರು ಮತ್ತು ಶಿಕ್ಷಣ ಪ್ರಾಥಮಿಕ SSA ವಿಭಾಗದಲ್ಲಿ 1 ವಿಜೇತರು, ಆಮೇಲೆ ಪಶು ಸಂಘಟನಾ ಇಲಾಖೆಯಲ್ಲಿ 1 ವಿಜೇತರು, ಆಮೇಲೆ RDPR 1 ವಿಜೇತರು. ಈ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೊಂದು ರಾಜ್ಯದಲ್ಲಿ 2019 ಚುನಾವಣೆಯಲ್ಲಿ ಆಯ್ಕೆ ಅಂತ ಪ್ರಕ್ರಿಯೆ. ಸರ್, ನಿಮ್ಮ ಹೆಸರು? ಮಳೆಗಾಲ ಆರಂಭವಾಗುವ ಮೊದಲು ಅನಿವಾರ್ಯವಾಗಿ ಬಿಡಲೇಬೇಕಾದ ಸಂಗ್ರಹಿತ ನೀರನ್ನು ಮಹಾರಾಷ್ಟ್ರದ ರಾಜಾಪುರ ಜಲಾಶಯದಿಂದ ನಿನ್ನೆ ಶನಿವಾರ ಬೆಳಗ್ಗೆ ನೀರು ಬಿಡುಗಡೆ ಮಾಡಲಾಯಿತು. ಅಣೆಕಟ್ಟಿನ ಒಟ್ಟು 62 ಗೇಟ್ಗಳ ಪೈಕಿ 14 ಗೇಟ್ಗಳು ತೆರೆಯಲಾಗಿದ್ದು ಅಂದಾಜು 1200 ರಿಂದ 1500 ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದೆ. ಕೆಲ ದಿನಗಳ ಹಿಂದೆಯೂ ಇದೇ ಅಣೆಕಟ್ಟಿಯ 9 ಗೇಟ್ಗಳನ್ನು ತೆರೆದು ಬಿಡುಗಡೆ ಮಾಡಿದ ನೀರು ಚಿಕ್ಕೋಡಿ ತಾಲೂಕಿನ ಮಾಂಜಾರಿ, ಅಂಕಲಿ, ಚಂದೂರು, ಏಡೂರು, ಕಲ್ಲೋಳ ಗ್ರಾಮಗಳನ್ನು ತಲುಪಿದೆ. ಇಂದು ಬಿಡುಗಡೆಯಾದ ನೀರು ಚಿಕ್ಕೋಡಿಯ ಈ ಗ್ರಾಮಗಳ ಮೂಲಕವೇ ಹರಿದು ಕಾಗವಾಡ, ರಾಯಭಾಗ ಮತ್ತು ಅಥಣಿ ತಾಲೂಕುಗಳ ಗ್ರಾಮಗಳನ್ನು ತಲುಪಬೇಕು. ರಾಯಭಾಗ ತಾಲೂಕಿನ ದಿಗ್ಗೇವಾಡಿ, ಜಲಲಾಪುರ, ಚಿಂಚಲಿ, ಗುಂಡವಾಡ, ಶಿರಗೂರು, ಸಿದ್ದಾಪುರ, ಕಾಗವಾಡ ತಾಲೂಕಿನ ಮುಳವಾಡ, ಕುಸನಾಳ, ಉಗಾರ, BK ಐನಾಪುರ್, ಕೃಷ್ಣಾ ಕಿತ್ತೂರ, ಬಣಜವಾಡ, ಅಥಣಿ ತಾಲೂಕಿನ ಸಪ್ತಸಾಗರ, ದರೂರ, ಮಹಿಷವಾಡಗಿ, ಶೇಗುಣಿಸಿ, ಕವಟಕೊಪ್ಪ ಮೊದಲಾದ 20 ಗ್ರಾಮಗಳು ಮತ್ತು ಅಥಣಿ ಪಟ್ಟಣ ತೀವ್ರ ಕುಡಿಯುವ ನೀರಿನ ಅಭಾವದಿಂದ ಬಳಲುತ್ತಿವೆ. ಈ ಪ್ರದೇಶಗಳಿಗೆ ರಾಜಾಪುರ ಅಣೆಕಟ್ಟೆಯ ನೀರು ತಲುಪಬೇಕಾದರೆ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ತೀರದ ರೈತರು ತಮ್ಮ ಹೊಲಗಳಲ್ಲಿಯೇ ಪಂಪ್ ಸೆಟ್ಗಳನ್ನು ಬಂದ್ ಮಾಡುವುದು ಅವಶ್ಯಕವಾಗಿದೆ. ಈ ಸಂಬಂಧ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಭಾಗದ ರೈತರು ಈ ಸಂಬಂಧ ಸಹಕರಿಸಿದರೆ ಕಾಗವಾಡ, ರಾಯಭಾಗ ಮತ್ತು ಅಥಣಿ ತಾಲೂಕುಗಳ ಜನತೆಗೆ 3 ದಿನಗಳಲ್ಲಿ ನೀರು ಲಭ್ಯವಾಗಲಿದೆ. ಮಹಾರಾಷ್ಟ್ರದ ಕೊಯ್ನಾ ಅಥವಾ ವರ್ಣಾ ಜಲಾಶಯಗಳಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡುವಂತೆ ಕರ್ನಾಟಕ ಸರ್ಕಾರ ಕಳೆದ 3 ತಿಂಗಳಿಂದ ಪ್ರಯತ್ನ ನಡೆಸುತ್ತಿದ್ದರೂ ಮಹಾರಾಷ್ಟ್ರ ಒಪ್ಪಿಲ್ಲ. ಉಭಯ ರಾಜ್ಯಗಳ ನಡುವೆ ನೀರು ವಿನಿಮಯ ಒಪ್ಪಂದ ಏರ್ಪಟ್ಟ ನಂತರವೇ ನೀರು ಬಿಡುಗಡೆ ಮಾಡುವುದಾಗಿ ಆ ರಾಜ್ಯ ಪಟ್ಟು ಹಿಡಿದಿದೆ. ಇಂದು ರಾಜಾಪುರ ಅಣೆಕಟ್ಟೆಯಿಂದ ಅನಿವಾರ್ಯವಾಗಿ ನೀರು ಬಿಟ್ಟಂತೆ ಶೀಘ್ರದಲ್ಲಿಯೇ ಕೊಯ್ನಾ ಅಣೆಕಟ್ಟೆಯಿಂದಲೂ ಕೃಷ್ಣಾ ನದಿಗೆ ನೀರು ಬಿಡುವ ಸಾಧ್ಯತೆ ಇದೆ. ಗ್ರಾಮದ ಮುಖ್ಯವಾದ ರಸ್ತೆಗಳನ್ನು ತ್ಯಾಜ್ಯ ವಸ್ತುಗಳನ್ನು ಹಾಕುವ ಡಂಪಿಂಗ್ ಯಾರ್ಡ್ಗಳನ್ನಾಗಿ ಮಾಡಿದ ಮನ್ನಾ ಏಕೇಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ನೌಕರರು. ಬೀದರ್ ಜಿಲ್ಲೆಯ ಮನ್ನಾ ಏಕೇಳಿ ಗ್ರಾಮದಲ್ಲಿ ಪಂಚಾಯತ್ ನೌಕರರು ಗ್ರಾಮದಲ್ಲಿನ ತ್ಯಾಜ್ಯ ನಿರ್ವಹಣೆ ಮಾಡದೆ ಬರುವ ತ್ಯಾಜ್ಯವನ್ನು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಮಳೆ ನೀರು ಸಂಗ್ರಹ ಮಾಡುವುದಕ್ಕೆ ಗ್ರಾಮದ ಹೊರವಲಯದಲ್ಲಿ ನಿರ್ಮಾಣ ಮಾಡಿದ ಚಿಕ್ಕ ಡ್ಯಾಂಗಳಲ್ಲಿ ಸುರಿಯುವ ಮೂಲಕ ಮೊದಲ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದ ಗ್ರಾಮದ ಪ್ರಮುಖ ರಸ್ತೆ ಈ ಡಂಪಿಂಗ್ ಯಾರ್ಡ್ಗಾಗಿ ನಿರ್ಮಾಣವಾಗಿದೆ.
ಇದರಿಂದ ಮಳೆ ಬಿದ್ದರೆ ಸಾಂಕ್ರಾಮಿಕ ರೋಗಗಳು ಗ್ರಾಮದಲ್ಲಿ ಹರಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂದು ಸಾರ್ವಜನಿಕರ ಭಾವನೆಯಾಗಿದೆ. ಆದರೆ ಪಂಚಾಯತ್ ನೌಕರರು ಲಗಾಮು ಇಲ್ಲದ ಕುದುರೆಯಂತಾಗಿದ್ದಾರೆ. ಏಕೆಂದರೆ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಇಲ್ಲ, ಅಲ್ಲದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಮಾನತ್ತಾಗಿ 4 ತಿಂಗಳು ಕಳೆದರು. ಜಿಲ್ಲಾಡಳಿತವು ಇಲ್ಲಿಯವರೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಸುಕ್ಷೇತ್ರದ ಕೇಂದ್ರದ ಬಿಂದುವಾದ ಮನ್ನಾ ಹೇ ಕೇಳಿ ಗ್ರಾಮದ ಜನರ ಪರಿಸ್ಥಿತಿಯೇ ಈ ರೀತಿಯಾದರೆ ಜಿಲ್ಲೆಯ ಇತರ ಗ್ರಾಮಗಳು ಏನು ಎಂಬ ಪ್ರಶ್ನೆ ಜಿಲ್ಲೆಯ ಜನರನ್ನ ಕಾಡುತ್ತಿದೆ. ಮಾನ್ಯ ಸಚಿವರಾದ ಬಂಡೆಪ್ಪ ಕಾಶೆಂಪೂರೆ ಅವರು ಈಗಲಾದರೂ ಎಚ್ಚೆತ್ತು ಗ್ರಾಮದ ಜನರ ಸಮಸ್ಯೆಗಳನ್ನು ಅರಿತು ದಕ್ಷ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡಲು ಜಿಲ್ಲಾಡಳಿತಕ್ಕೆ ಆದೇಶ ನೀಡುತ್ತಾರೋ ಅಥವಾ ಚುನಾವಣೆಯಲ್ಲಿ ಈ ಗ್ರಾಮದ ಜನರು ನನಗಿಂತ ಅಶೋಕ್ ಕೇಣಿ ಅವರೇ ಹೆಚ್ಚು ನೀಡಿದ್ದಾರೆ ಎಂದು ನಿರ್ಲಕ್ಷ್ಯ ಮಾಡಿ ಜನರನ್ನ ಸಾಂಕ್ರಾಮಿಕ ರೋಗಗಳಿಗೆ ಬಲಿ ನೀಡುತ್ತಾರೋ ಎಂದು ಕಾದು ನೋಡಬೇಕು. ಬೆಂಗಳೂರು ನಗರದಲ್ಲಿ ಆಕ್ಟಿವ್ ಆಗಿರುವ ಪೊಲೀಸರು ಇಬ್ಬರು ಮನೆಗಳ ಮೇಲೆ ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ. ಬೆಂಗಳೂರು ನಗರದಲ್ಲಿರುವ ನೇಪಾಳ ಮೂಲದ ನಾಮರಾಜ್, ಬಸ್ಕಂತ್ ಹಾಗೂ ಸಂತೋಷ್ ಆರೋಪಿಗಳು ಮೊದಲಿಗೆ ಮನೆಯಲ್ಲಿ ಕೆಲಸಕ್ಕೆ ಸೇರುತ್ತಿದ್ದ ಕದೀಮರು, ನಂತರ ಸಮಯ ನೋಡಿ ಕನ್ನ ಹಾಕುತ್ತಿದ್ದರು. ಹೀಗೆ 10ಕ್ಕೂ ಹೆಚ್ಚು ಮನೆಗಳಿಗೆ ಕನ್ನ ಹಾಕಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದವು. ಕಳೆದ ಕೆಲ ದಿನಗಳ ಹಿಂದೆ ಕೆಜಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಬೇಡ್ಕರ್ ಆಸ್ಪತ್ರೆ ಬಳಿ ಕೈಚಳಕ ತೋರಿದ್ರು. ಈ ಸಂಬಂಧ ದೂರು ದಾಖಲಿಸಿಕೊಂಡಿದ್ದ ಕೆಜಿಹಳ್ಳಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ರು. ಇಂದು ಕದೀಮರನ್ನ ಮೆಡಿಕಲ್ ಚೆಕಪ್ ಮಾಡಿಸುವುದಕ್ಕಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ ವೇಳೆ ಹೆಡ್ ಕಾನ್ಸ್ಟೇಬಲ್ ಗುಣಶೇಖರ್ ಹಾಗೂ ಪೇದೆ ಶ್ರೀನಿವಾಸ್ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ರು. ಈ ವೇಳೆ ಕೆಜಿಹಳ್ಳಿ ಇನ್ಸ್ಪೆಕ್ಟರ್ ಎಡ್ವಿನ್ ಪ್ರದೀಪ್ ಕದೀಮರ ಮೇಲೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಭಾರತ ತಂಡಕ್ಕೆ ಕ್ರಿಕೆಟ್ ಆಡುವ ಮೂಲಕ ಬೆಂಬಲ ಸೂಚಿಸಿದ ಅಭಿಮಾನಿಗಳು. ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭಗೊಂಡು ಕೆಲವು ದಿನಗಳಾಗಿದ್ದು ವಿಶ್ವದ ಕ್ರಿಕೆಟ್ ಅಭಿಮಾನಿಗಳ ಚಿತ್ತ ತಮ್ಮತ್ತ ಸೆಳೆದಿರುವ ಭಾರತ ಪಾಕಿಸ್ತಾನ್ ಮುಖಾಮುಖಿ ಸೆಣಸಾಟದ ಪಂದ್ಯಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಅಲ್ಲದೆ 2019 ವಿಶ್ವಕಪ್ ಪಂದ್ಯದಲ್ಲಿ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನ್ ತಂಡಗಳು ಕಣಕ್ಕಿಳಿಯುತ್ತಿರುವುದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ಕ್ರಿಕೆಟ್ ಅಭಿಮಾನಿಗಳ ಬೆಂಬಲ ಹಾಗೂ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ನಗರದ ಚೆನ್ನಮ್ಮ ವೃತ್ತದಲ್ಲಿ ವಿಭಿನ್ನವಾಗಿ ಬೆಂಬಲ ವ್ಯಕ್ತಪಡಿಸಿದ ಕ್ರಿಕೆಟ್ ಅಭಿಮಾನಿಗಳು ಅರ್ವತ್ತದಲ್ಲಿ ಕ್ರಿಕೆಟ್ ಆಡುವ ಮೂಲಕ ಬೆಂಬಲ ಸೂಚಿಸಿದ್ರು. ಭಾರತ ತಂಡದ ಆಟಗಾರರ ಭಾವಚಿತ್ರ ಹಿಡಿದು ಘೋಷಣೆ ಕೂಗುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ರು. ಪಾಕಿಸ್ತಾನದ ವಿರುದ್ಧ ಭಾರತ ತಂಡ ಗೆಲುವು ಸಾಧಿಸಲಿ ಎಂದು ಪ್ರಾರ್ಥಿಸಿದ್ರು. ಭಾರತ ತಂಡದ ಪರ ವಿಭಿನ್ನವಾಗಿ ಬೆಂಬಲ ವ್ಯಕ್ತಪಡಿಸಿದ ಕ್ರಿಕೆಟ್ ಅಭಿಮಾನಿಗಳ ಹರ್ಷ ನೋಡುಗರ ಕಣ್ಮನ ಸೆಳೆದವು. ಮಡಿಕೇರಿ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಮಂಜಿನ ನಗರಿ ನಿವಾಸಿಗಳಿಗೆ ಮತ್ತೊಂದು ಚಿಂತೆ, ಸಂಕಟ ಆರಂಭವಾಗಿದೆ. ಕಳೆದ ವರ್ಷದ ಮಳೆಗಾಲದಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿ ಸಾಕಷ್ಟು ಅನಾಹುತ ಸಂಭವಿಸಿತ್ತು. ನಗರದ ಹಲವು ಬಡಾವಣೆಗಳಲ್ಲಿ ಮನೆಗಳು ಕುಸಿದಿದ್ದವು. ಈ ಬಾರಿ ಜೋರು ಮಳೆಗಾಲ ಆರಂಭಗೊಳ್ಳುವುದಕ್ಕೂ ಮೊದಲು ನಗರಸಭೆ ಅಪಾಯ ಸ್ಥಳದಲ್ಲಿ ವಾಸವಿದ್ದವರ ಸ್ಥಳಾಂತರಕ್ಕೆ ಮುಂದಾಗಿದೆ. ನಗರದ ಹಲವು ಬಡಾವಣೆಗಳಲ್ಲಿ ಬೆಟ್ಟ ಗುಡ್ಡಗಳ ಮೇಲೆ ಮನೆ ನಿರ್ಮಿಸಿದವರಿಗೆ ನಗರಸಭೆ ನೋಟಿಸ್ ಜಾರಿ ಮಾಡಿದೆ. ಸುರಕ್ಷತಾ ಸ್ಥಳಕ್ಕೆ ತೆರಳುವಂತೆ ಸೂಚಿಸಲಾಗಿದೆ. ಇಂದಿರಾನಗರ್, ಚಾಮುಂಡೇಶ್ವರಿ ನಗರ್, ಮಂಗಳಾದೇವಿ ನಗರ್, ಆಜಾದ್ ನಗರ್, ಪುಟಾಣಿ ನಗರದ ಅಪಾಯದ ಸ್ಥಳದಲ್ಲಿದ್ದವರಿಗೆ ಹಲವರಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ನಲ್ಲಿ ಏನಿದೆ? 2018 ಸಾಲಿನ ಮಳೆಯ ಭಯದ ವಾತಾವರಣ ಇನ್ನೂ ಮರೆಯುವ ಮುನ್ನ 2019 ಮಳೆಗಾಲ ಆರಂಭವಾಗಿದೆ. 2018 ಸಾಲಿನಲ್ಲಿ ಆದ ಮಳೆಗೆ ಆದ ನಷ್ಟ ತೊಂದರೆಗಳು ಮರುಕಳಿಸದೇ ಇರಲು ಅಪಾಯ ಸ್ಥಿತಿಯಲ್ಲಿರುವ ಸ್ಥಳಗಳಲ್ಲಿನ ಮನೆಗಳು, ಎತ್ತರ ಪ್ರದೇಶಗಳಲ್ಲಿರುವ ಮನೆಗಳು ಮತ್ತು ಇಳಿಜಾರು ಬೆಟ್ಟದ ಕೆಳಗೆ ಇರುವ ಮನೆಗಳು, ಮರಗಳ ಕೆಳಭಾಗದಲ್ಲಿ ಇರುವ ಮನೆಗಳಲ್ಲಿ ವಾಸವಿರುವವರು ಸುರಕ್ಷಿತ ದೃಷ್ಟಿಯಿಂದ ಮಳೆಗಾಲದ ಅವಧಿಯಲ್ಲಿ ತಾತ್ಕಾಲಿಕವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವುದು ಅವಶ್ಯ. ನೀವು ಪ್ರಸಕ್ತ ವಾಸವಾಗಿರುವ ಸ್ಥಳವು ಮಳೆ, ಗಾಳಿ ಹಾಗೂ ಹವಾಮಾನ ವೈಪರೀತ್ಯದಿಂದ ವಾಸಿಸಲು ಯೋಗ್ಯವಿಲ್ಲದ ಕಾರಣ ಪ್ರಾಣಹಾನಿ ತಡೆಗಟ್ಟುವ ಮುಂಜಾಗ್ರತಾ
ಅಕ್ರಮವಾಗಿ ವಾಸಿಸುತ್ತಿರುವ ಸ್ಥಳವನ್ನು ಈ ಕೂಡಲೇ ತೆರವು ಮಾಡಬೇಕು. ಈ ಸೂಚನೆಯನ್ನ ಪಾಲಿಸದೇ ಇದ್ದಲ್ಲಿ ಮುಂದೆ ಆಗುವ ಕಷ್ಟ ನಷ್ಟಗಳಿಗೆ ನೀವೇ ಜವಾಬ್ದಾರರು. ಆದ್ದರಿಂದ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ಹೆಸರಿನಲ್ಲಿ ಅಪಾಯದಲ್ಲಿರುವ ಪ್ರತಿ ಮನೆಗೂ ನೋಟಿಸ್ ವಿತರಣೆ ಮಾಡಲಾಗಿದೆ. ನೋಟಿಸ್ ವಿತರಣೆಯ ಬೆನ್ನಲ್ಲೇ ಜನರು ಆತಂಕಗೊಂಡಿದ್ದಾರೆ. ತಕ್ಷಣ ಬಾಡಿಗೆ ಮನೆಗಳು ನಗರದಲ್ಲಿ ಸಿಗುತ್ತಿಲ್ಲ. ನಗರದ 4-5 ಬಡಾವಣೆಯ ನಿವಾಸಿಗಳಿಗೆ ದಿಕ್ಕು ತೋಚದಂತಾಗಿದೆ. ಹೋಮ್ಸ್ಟೇ ಮತ್ತಿತರ ಕಾರಣಕ್ಕೆ ಮಡಿಕೇರಿಯಲ್ಲಿ ಬಾಡಿಗೆಯೂ ದುಬಾರಿ ಎನಿಸಿದೆ. 2019 ಮಿಸ್ ಇಂಡಿಯಾ ಯಾರು ಅನ್ನೋದನ್ನ ಘೋಷಣೆ ಮಾಡಲಾಗಿದೆ. ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೀರಾ? ಈ ಸುದ್ದಿ ನೋಡಿ. ರಾಜಸ್ಥಾನದ 20 ವರ್ಷದ ಸುಮನ್ ರಾವ್ 2019 ಮಿಸ್ ಇಂಡಿಯಾ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. 2018 ಮಿಸ್ ಇಂಡಿಯಾ ಆಗಿ ಹೊರಹೊಮ್ಮಿದ ತಮಿಳುನಾಡಿನ ಅನಕೃತಿ ವಾಸ್ ಸುಮನ್ಗೆ ಮಿಸ್ ಇಂಡಿಯಾ 2019 ಕಿರೀಟವನ್ನ ತೊಡಿಸಿದ್ದಾರೆ. ಮಿಸ್ ಇಂಡಿಯಾ 2019 ಜರ್ನಿ ತುಂಬಾ ಭಾವುಕವಾಗಿತ್ತು ಅಂತ ಸುಮನ್ ಹೇಳಿದ್ದಾರೆ. ಅಲ್ಲದೆ ಇವರ ಜೊತೆಗೆ ಕಳೆದ ಬಾರಿ ಮಿಸ್ ಗ್ರ್ಯಾಂಡ್ ಇಂಡಿಯಾ ಆಗಿ ಹೊರಹೊಮ್ಮಿದ ಹರಿಯಾಣದ ಮೀನಾಕ್ಷಿ ಚೌಧರಿ ಈ ಬಾರಿ ಫಸ್ಟ್ ರನ್ನರ್ ಅಪ್ ಆಗಿ ಕಿರೀಟ ತೊಡಿಸಿದ್ರು. ಸೆಕೆಂಡ್ ರನ್ನರ್ ಅಪ್ ಆಗಿ ಆಯ್ಕೆಯಾಗಿದ್ದ ತೆಲಂಗಾಣದ ಸಂಜನಾ ವಿಗ್ಗೆ ಶ್ರೇಯಾ ರಾವ್ ಕಿರೀಟ ತೊಡಿಸಿ ಸಂಭ್ರಮಿಸಿದ್ರು. ಬಿಹಾರದಲ್ಲಿ ಮೆದುಳಿನ ಜ್ವರ ಕಾಯಿಲೆ ಅಕ್ಷರಶಃ ಮಕ್ಕಳನ್ನು ತಿಂದು ಹಾಕುತ್ತಿದೆ. ದಿನದಿಂದ ದಿನಕ್ಕೆ ಸಾವುಗಳ ಸಂಖ್ಯೆಯು ಜ್ವರದಂತೆ ಏರುತ್ತಿದೆ. ಎಇಎಸ್ ಅಂದ್ರೆ ಮಿದುಳು ಜ್ವರ ಕಾಯಿಲೆಯಿಂದ ಬಳಲುತ್ತಿದ್ದ ಮಕ್ಕಳ ಸಾವಿನ ಸಂಖ್ಯೆ ಈಗ 77 ಏರಿಕೆಯಾಗಿದೆ. ಅತಿಯಾದ ಬಿಸಿಲಿನಿಂದ ಹಾಗೂ ಹ್ಯುಮಿಡಿಯಿಟಿಯಿಂದ ಕಾಯಿಲೆ ಹರಡುವಿಕೆ ವೇಗ ಪಡೆದುಕೊಳ್ಳುತ್ತಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಅಂತ ಹೇಳಲಾಗುತ್ತಿದೆ. ಈ ರೋಗವನ್ನ ಚಮ್ಕಿ ರೋಗ ಅಂತಾನು ಕರೆಯುತ್ತಾರೆ. ರೋಗದ ಬಗ್ಗೆ ಅರಿವು ಮೂಡಿಸುವ ಹಾಗೂ ರೋಗದಿಂದ ಮಕ್ಕಳನ್ನು ಕಾಪಾಡಲು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇನ್ನು ಬಿಹಾರದ ಸಿಎಂ ನಿತೀಶ್ ಕುಮಾರ್ ಮೃತಪಟ್ಟ ಮಕ್ಕಳ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಇತ್ತ ಬಿಹಾರ ಸರ್ಕಾರ ಮಕ್ಕಳ ಸಾವಿನ ಪ್ರಕರಣದಲ್ಲಿ ಕಣ್ಣೀರು ಒರೆಸುವ ತಂತ್ರ ಅನುಸರಿಸುತ್ತಿದೆ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಆರೋಗ್ಯ ಸಚಿವ ಮಂಗಲ್ ಪಾಂಡೆ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಎಷ್ಟು ಸಾಧ್ಯವಿದೆಯೋ ಅದಕ್ಕೂ ಮೀರಿ ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಮುಜಾಫರ್ಪುರ್ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ರೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ. ಇದೆಲ್ಲದರ ನಂತರವೂ ಮಕ್ಕಳ ಸಾವು ಸಂಭವಿಸುತ್ತಿವೆ. ನಾವು ಪರಿಸ್ಥಿತಿಯನ್ನ ದಿನದ 24 ಗಂಟೆಗಳಲ್ಲಿ ಅವಲೋಕಿಸುತ್ತಿದ್ದೇವೆ. ಅಗತ್ಯವಿರುವ ಎಲ್ಲ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ದೇಶದ ಪ್ರಖ್ಯಾತ ಮಾವು ಬೆಳೆಗಾರರ ಹೊಸ ತಳಿಗಳ ಸಂಶೋಧಕ ಪದ್ಮಶ್ರೀ ಹಾಜಿ ಕೈಮುಲ್ಲಾ ಖಾನ್ ಅವರು ಹೊಸ ತಳಿಯ ಮಾವಿನ ಹಣ್ಣಿಗೆ ಕೇಂದ್ರ ಗೃಹ ಸಚಿವ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಹೆಸರಿಟ್ಟಿದ್ದಾರೆ. ಬೋ ಹೊಸ ತಳಿಯ ಮಾವಿನ ಹಣ್ಣಿನ ಗುಣಲಕ್ಷಣಗಳು ಅಮಿತ್ ಶಾ ಅವರ ವ್ಯಕ್ತಿತ್ವದೊಂದಿಗೆ ಹೋಲಿಕೆಯಾಗುತ್ತದೆ. ಹೀಗಾಗಿ ಈ ಹೆಸರಿಟ್ಟಿದ್ದೇನೆ. ಈ ಮಾವಿನ ಬೆಳೆಯು ಉತ್ತಮವಾಗಿ ಬರುತ್ತದೆ ಮತ್ತು ರುಚಿಯು ಒಳ್ಳೆಯದಾಗಿರಬಹುದು ಎಂದು ಹೇಳಿದ್ದಾರೆ. ಜನರು ಬರುತ್ತಾರೆ ಹೋಗುತ್ತಾರೆ, ಆದರೆ ಹಣ್ಣುಗಳು ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾಗಿ ದೊಡ್ಡ ಸಾಧಕರ ಹೆಸರುಗಳನ್ನು ನಾನು ಮಾವಿನ ಹಣ್ಣುಗಳಿಗೆ ಇಡುತ್ತಿದ್ದೇನೆ. ಅವರ ಕಾಲದ ನಂತರವೂ ಹಣ್ಣುಗಳ ಜೊತೆ ಅವರ ಹೆಸರು ಉಳಿಯುತ್ತದೆ ಎಂದು ಹಾಜಿ ಅವರು ಹೇಳಿದ್ದಾರೆ. ಹಾಜಿ ಅವರು ಈ ಹಿಂದೆ ಮಾವಿಗೆ ನರೇಂದ್ರ ಮೋದಿ, ಐಶ್ವರ್ಯ ರೈ, ಸಚಿನ್ ತೆಂಡೂಲ್ಕರ್, ಡಾಕ್ಟರ್ ಕಲಾಂ ಸಾಬ್, ಅಮಿತಾಬ್ ಬಚ್ಚನ್ ಮೊದಲಾದ ಹೆಸರುಗಳನ್ನು ಇಟ್ಟು ಮಾರುಕಟ್ಟೆಗೆ ಕಳುಹಿಸಿ ಸುದ್ದಿಯಾಗಿದ್ದರು. ಇಂಡಿಯಾ ಪಾಕ್ ಹೈ ವೋಲ್ಟೇಜ್ನ ಕದನ, ದೇಶದಾದ್ಯಂತ ವಿಶೇಷ ಪೂಜೆ. ಐಸಿಸಿ ವಿಶ್ವಕಪ್ನ ರೋಚಕ ಹಣಾಹಣಿ ಭಾನುವಾರ ನಡೆಯುತ್ತಿದ್ದು ಬದ್ಧ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ಹಣಾಹಣಿ ನಡೆಯಲಿದ್ದು ಭಾರತದೆಲ್ಲೆಡೆ ಕ್ರೀಡಾಭಿಮಾನಿಗಳಿಂದ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಸಲಾಗುತ್ತಿದೆ. ಕ್ರೀಡಾಭಿಮಾನಿಗಳು ಭಾನುವಾರ ಬೆಳ್ಳಂಬೆಳಗ್ಗೆ ದೇವಾಲಯಗಳಿಗೆ ತೆರಳಿ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಬೇಕು ಎಂದು ಸಂಕಲ್ಪಿಸಿ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಕೆಲವೆಡೆ ಹೋಮ ಹವನಗಳನ್ನು ನಡೆಸಲಾಗುತ್ತಿದೆ. ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಗಂಗಾ ಆರತಿ ಬೆಳಗಲಾಗಿದೆ. ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧೆಡೆ ಪೂಜೆ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತಿದೆ. ಪಂದ್ಯಕ್ಕೆ ಮಳೆ ಅಡ್ಡಿಯಾಗದಿರಲಿ ಎಂದು ಪ್ರಾರ್ಥಿಸಲಾಗುತ್ತಿದೆ. वो चाहे खेल का मैदान हो चाहे लड़ाई का मैदान हो, एक तरफा मुकाबला दोनों में इधर भी दौड़ा करके हमारी सेनाएं दौड़ा रही हैं और इधर खेल के मैदान पर बराबर उनको पराजित कर रही हो. इस बार भी निश्चित रूप से हम ಆಶಾ ಕರ್ತೆ ಟೀಮ್ ಇಂಡಿಯಾ ಸಿಕ್ಕಿ ಏಕ್ ತರ್ಫಾ ಜೀತ್ ಹಾಸಿಲ್ ಕರೆಗಿ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ನೀಡಿದ ಸಲಹೆಗೆ ಸಿಎಂ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಕೇಂದ್ರ ಇಂತಹ ಸಲಹೆಗಳನ್ನ ಉತ್ತರ ಪ್ರದೇಶ ಹಾಗೂ ಗುಜರಾತ್ಗೆ ಕಳುಹಿಸಲಿ. ಅಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಕೊಲೆಗಳು ನಡೆದಿವೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ವೈದ್ಯರ ಮುಷ್ಕರದ ಬಗ್ಗೆ ಹಾಗೂ ರಾಜಕೀಯ ಹಿಂಸಾಚಾರದ ಬಗ್ಗೆ ಪ್ರತ್ಯೇಕ ವರದಿ ನೀಡುವಂತೆ ನಿನ್ನೆ ಗೃಹ ಸಚಿವಾಲಯ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ
ಸೂಚಿಸಿತ್ತು. 2016 2019 ನಡೆದಿರೋ ರಾಜಕೀಯ ಹಿಂಸಾಚಾರಗಳನ್ನು ನೋಡಿದರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ವಿಫಲವಾಗಿದೆ ಅನ್ನೋದನ್ನು ತೋರಿಸುತ್ತಿದೆ ಎಂದು ಗೃಹ ಸಚಿವಾಲಯ ಪತ್ರದಲ್ಲಿ ಹೇಳಿತ್ತು. ಈ ಹಿನ್ನೆಲೆ ವಿರೋಧ ಪಕ್ಷಗಳು ಮಮತಾ ರಾಜೀನಾಮೆಗೆ ಆಗ್ರಹಿಸಿದ್ದುವು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳ ಬಹಳ ಶಾಂತಿಯುತ ರಾಜ್ಯ, ಇಂತಹ ಪರಿಸ್ಥಿತಿ ಇಲ್ಲಿಲ್ಲ ಎಂದರು. ಇದೇ ವೇಳೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಜನರನ್ನ ಎನ್ಕೌಂಟರ್ ಹೆಸರಿನಲ್ಲಿ ಕೊಲೆಗೈಯಲಾಗಿದೆ ಎಂದರು. ಹಾಗೆ ಗುಜರಾತ್ನಲ್ಲಿ ಜನರಿಗೆ FIR ದಾಖಲಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹರಿಯಾಯ್ದರು. ವೈದ್ಯರ ಪ್ರತಿಭಟನೆ ಬಗ್ಗೆ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಘಟನೆಗಳು ಸಹಜ ಎಂದು ಹೇಳಿದ್ರು. ಇಂದು ಅಪ್ಪಂದಿರ ದಿನ. ಈ ವಿಶೇಷ ದಿನ ನಟಿ ರಾಧಿಕಾ ಪಂಡಿತ್ ಒಂದು ವಿಶೇಷ ಫೋಟೋವನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಪತಿ ಯಶ್ ಜೊತೆಗೆ ಮುದ್ದಾದ ಮಗಳು ಇರುವ ಫೋಟೋ ಇದಾಗಿದೆ. ಅಪ್ಪ ಮಗಳ ಈ ಫೋಟೋ ತುಂಬಾ ಚೆನ್ನಾಗಿದೆ. ತಂದೆಯ ಎದೆಯ ಮೇಲೆ ಮಗಳು ಮಲಗಿದ್ರೆ ಮಗಳಿಗೆ ಅಪ್ಪನ ಸಿಹಿ ಮುತ್ತು ಸಿಕ್ಕಿದೆ. ಇಂತಹ ಸಿಹಿಯಾದ ಫೋಟೋವನ್ನು ರಾಧಿಕಾ ಪಂಡಿತ್ ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳಿಗೆ ಈ ಫೋಟೋ ತುಂಬಾ ಇಷ್ಟವಾಗಿದೆ. ಅಪ್ಪನನ್ನು ಸೂಪರ್ ಹೀರೋ ಎನ್ನುವ ಮೂಲಕ ಎಲ್ಲ ಮಕ್ಕಳು ತಂದೆಯರಿಗೆ ರಾಧಿಕಾ ಶುಭಾಶಯ ತಿಳಿಸಿದ್ದಾರೆ. ಆಗಾಗ ಮಗಳ ಫೋಟೋ ಹಂಚಿಕೊಳ್ಳುತ್ತಿರುವ ರಾಧಿಕಾ ಅಪ್ಪಂದಿರ ದಿನ ವಿಶೇಷವಾಗಿ ಈ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಉಳಿದಂತೆ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ತಮ್ಮ ತಂದೆಯರಿಗೆ ವಿಶ್ ಮಾಡಿದ್ದಾರೆ. ಅಶೋಕ್ ಎಂ ಕಾಳೆ ಅವರ ಅಭಿನಂದನಾ ಸಮಾರಂಭ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ಚಳುವಳಿಯು ಪ್ರಸ್ತುತ ಕುರಿತು ವಿಚಾರ ಸಂಕಿರಣ ಜರುಗಿತು. ಕಲಬುರಗಿ ನಗರದ ಈಶಾನ್ಯ ಭವನದಲ್ಲಿ ಕಲಬುರಗಿ ಕಲಾಂ ಕಾಳೆ ಅಭಿನಂದನಾ ಬಳಗ ಕಲಬುರಗಿಯವರ ನೇತೃತ್ವದಲ್ಲಿ ಸಂಘಟಕರು, ಸಾಮಾಜಿಕ ನ್ಯಾಯದ ಚಳವಳಿಗಾರರು, ಸಾಮಾಜಿಕ ಚಿಂತಕರು, ದಕ್ಷ ಹಾಗೂ ಪ್ರಾಮಾಣಿಕ ಬ್ಯಾಂಕ್ ಅಧಿಕಾರಿ ಹಾಗೂ ನಿವೃತ್ತ ಉಪ ವ್ಯವಸ್ಥಾಪಕರು, SBI ಓಂ ನಗರ್ ಶಾಖೆ ಹಾಗೂ ಕಲಬುರಗಿ ಕಲಾಂ ಎಂದೇ ಖ್ಯಾತರಾಗಿರುವ ಅಶೋಕ್ ಎಂ ಕಾಳಾರ್ ಅವರ ಅಭಿನಂದನಾ ಸಮಾರಂಭ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ಚಳವಳಿಯ ಪ್ರಸ್ತುತ ಕುರಿತು ವಿಚಾರ ಸಂಕಿರಣ ಜರುಗಿತು. ಸಂಕಿರಣವನ್ನ ಬಿ ಮಹಾಂತೇಶ್ ಉದ್ಘಾಟಿಸಿದರು. ಈ ವೇಳೆ SSLC ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಈ ವೇಳೆ ಅಶೋಕ್ ಎಂ ಕಾಳೆ ಹಾಗೂ SBI ಬ್ಯಾಂಕ್ನ ಮುಖ್ಯ ಅಧಿಕಾರಿ CH ಅವಲ್ದಾರ್ ಮಾತನಾಡಿದರು. ಸಂಕಿರಣದಲ್ಲಿ ಡಾಕ್ಟರ್ ನಾಗರತ್ನ ದೇಶ್ಮುಖ್, ಮಂಜುನಾಥ್ RM, ಇಂದುಮತಿ ಸಾಲಿಮಠ್, ಚಂದ್ರಶೇಖರ್ ಕಟ್ಟಿಮನಿ, ಮಂಗಲ್ ಕಪ್ಪರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾನು ರಿಟೈರ್ಡ್ ಆಗಿದ್ದರಿಂದ ನಾನು ಸಮಾಜ ಸೇವೆ ಮೊದಲಿನಿಂದಲೂ ನಾನು ಮಾಡ್ತಾ ಬಂದಿದ್ದೀನಿ. ಅದಕ್ಕಾಗಿ ಈಗ ನಾ ಈಗ 3 ಜನ ಹೆಣ್ಣುಮಕ್ಕಳು ಅತಿ ಬಡತನ ಪರಿಸ್ಥಿತಿಯನ್ನು ಬಂದವರು ಇಲ್ಲಿಗೆ ಗುಲ್ಬರ್ಗ ಬರಬೇಕಾದ್ರೂ ಅವರಿಗೆ ಆಗ್ತಾ ಇರಲಿಲ್ಲ. ಅವರಿಗೆ ಬಸ್ ಚಾರ್ಜ್ ಕೊಟ್ಟು ನಾವು ಇದು ಅವರಿಗೆ ಮಾಡಿ ಅವರು 82% 86% ತೊಗೊಂಡಿದ್ದಾರೆ. ಅದಕ್ಕೆ ಅವರ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀನಿ. SSLCಯಲ್ಲಿ 86% 92% ತೊಗೊಂಡಿದ್ದಾರೆ ಮೂವರು. ಅದಕ್ಕೆ ಅತಿ ಗರೀಬ್ ಇದ್ದುದರಿಂದ ಅವರಿಗೆ ಸನ್ಮಾನ ಮಾಡಬೇಕಂತ ನನಗೆ ಆಸೆ ಆಯಿತು. ಅದಕ್ಕೆ ಅವರಿಗೆ ಕರೆಸಿ ನಾನು ಸನ್ಮಾನ ಮಾಡಿದ್ದೀನಿ. ಇದರಲ್ಲಿ ನಾನು ನಿವೃತ್ತಿ ಆದದರಿಂದ ಎಲ್ಲರಿಗೂ ನಮ್ಮ ಒಬ್ಬರಿಗೊಬ್ಬರು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹಾಗೂ ಬಂಧು ಬಳಗದವರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಅವರು ಒಂದು ಔತಣ ಕೂಟವನ್ನು ಇಟ್ಟು ನನಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ, ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. KGB ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ 3 ಬ್ಯಾಂಕ್ಗಳಲ್ಲಿ ಕೂಡ ಸುಮಾರು 38 ವರ್ಷಗಳ ಕಾಲ ಸುದೀರ್ಘ ಮತ್ತು ನಿಷ್ಕಳಂಕ ಸೇವೆಯನ್ನು ಸಲ್ಲಿಸಿ ಅವರು ಇದೇ 31 May ಸೇವಾನಿವೃತ್ತಿ ಹೊಂದಿದ್ದಾರೆ. ಅವರ ಒಂದು ನೆನಪಿನ ಒಂದು ಕಾರಣವಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅವರ ಗೆಳೆಯರ ಬಳಗದವರು ಏರ್ಪಡಿಸಿದ್ದಾರೆ. ಆ ಒಂದು ಅದು ಏರ್ಪಡಿಸಬೇಕಾದರೂ ಒಂದು ಕಾರಣ ಇದೆ. ಏನು ಅಂದರೆ ಬರೀ ಕಾಳೆಯವರು ಬ್ಯಾಂಕಿನಲ್ಲಿ ಮಾತ್ರ ಸೇವೆ ಮಾಡಲಿಲ್ಲ, ಬ್ಯಾಂಕಿನ ಜೊತೆ ಜೊತೆಗೆ ತನ್ನ ಸಮಾಜದ ಬಂಧುಗಳನ್ನು ಮತ್ತು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಎಲ್ಲ ದೀನ ದಲಿತರಿಗೆ ಬಡವರಿಗೆ ತಮ್ಮ ಕೈಲಾದ ಸಹಾಯ ಮಾಡ್ತಾ ಒಂದು ಕಾರ್ಯಪ್ರವೃತ್ತಿಯನ್ನು ಹೊಂದಿದ್ದು ಅವರು ನಿವೃತ್ತಿ ನಂತರ ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ತಾವು ತೊಡಸ್ಕೊಂತಾರಂತ ನಾವು ಭಾವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ನಾನು CH ಹವಾಲ್ದಾರ್ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಅಧಿಕಾರಿ ಮತ್ತು ಲೀಡ್ ಬ್ಯಾಂಕ್ ಅಧಿಕಾರಿ.
ಸಿಎಂ ಗೃಹ ಕಚೇರಿ ಕೃಷ್ಣಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಶಿವಾನಂದ ವೃತ್ತದ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಪ್ರತಿಭಟನಾ ರ್ಯಾಲಿಯನ್ನ ತಡೆಯಲು ಪ್ರಯತ್ನಿಸಿದ್ರು. ಈ ವೇಳೆ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರಾದ ಅರವಿಂದ ಲಿಂಬಾವಳಿ, ಸಿಟಿ ರವಿ, ಸುರೇಶ್ ಕುಮಾರ್, ಆರ್ ಅಶೋಕ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ಜಿಂದಾಲ್ಗೆ ಭೂಮಿ ಪರಭಾರಿ, ಸಾಲ ಮನ್ನಾ, ಬರ ನಿರ್ವಹಣೆ ವೈಫಲ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮಕ್ಕಳಿಗಾಗಿ ಬಂದಿದ್ದ ಆಹಾರ ಪದಾರ್ಥವನ್ನು ಕದ್ದು ಮಾರಾಟ ಮಾಡುತ್ತಿದ್ದ ಅಂಗನವಾಡಿ ಸಹಾಯಕಿಯನ್ನು ಅಂಗನವಾಡಿಯಲ್ಲಿ ಆಹಾರ ಕದ್ದೊಯ್ಯುತ್ತಿದ್ದ ವೇಳೆ ರೆಡ್ಹ್ಯಾಂಡ್ ಆಗಿ ಗ್ರಾಮಸ್ಥರು ಹಿಡಿದಿದ್ದಾರೆ. ಕಳೆದ ರಾತ್ರಿ ಆಹಾರ ಸಾಮಗ್ರಿ ಕದ್ದು ಸಾಗಾಟ ಮಾಡುವಾಗ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಂತನಾಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಬಂತನಾಳ ಅಂಗನವಾಡಿ ಸಹಾಯಕಿ ಸುವರ್ಣ ಕೊಪ್ಪ ಅವರಿಂದ ಕೃತ್ಯ ನಡೆದಿದೆ. ಮಧ್ಯರಾತ್ರಿ ಟಾಟಾ ಸುಮೋ ವಾಹನದಲ್ಲಿ ಆಹಾರ ಸಾಮಗ್ರಿ ತುಂಬುತ್ತಿದ್ದ ವೇಳೆ ಸೆರೆ ಹಿಡಿದಿದ್ದಾರೆ. ಹಾಲಿನ ಪ್ಯಾಕೆಟ್, ಸಕ್ಕರೆ ಪ್ಯಾಕೆಟ್ಗಳನ್ನು ಸಾಗಿಸುತ್ತಿದ್ದರು. ಆಗ ಗ್ರಾಮಸ್ಥರು ಬರುವುದು ಗಮನಕ್ಕೆ ಬಂದಾಗ ಟಾಟಾ ಸುಮೋ ವಾಹನ ಅಲ್ಲೇ ಬಿಟ್ಟು ಕದೀಮರು ಪರಾರಿಯಾಗಿದ್ದಾರೆ. ಇದರಿಂದ ಜನರು ಆಕ್ರೋಶಗೊಂಡಿದ್ದಾರೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ